ಆಚಾರ್ಯ ಮತ್ತು ಶಿಲ್ಪಿ ವಿಶ್ವಕರ್ಮ ಬ್ರಾಹ್ಮಣರನ್ನು ಒಟ್ಟಾರೆಯಾಗಿ ಆಚಾರ್ಯರು ಎಂಬುದಾಗಿಯೂ ಕರೆಯುತ್ತಾರೆ. ಅದರ ತದ್ಭವ ರೂಪವೇ ಆಚಾರಿ ಎಂಬುದಾಗಿದೆ. ಜಕಣಾಚಾರಿ ಎಂಬಲ್ಲಿ ಆ ರೂಪವನ್ನು ಕಾಣಬಹುದಾಗಿದೆ. ಸದಾಚಾರ ಸಂಪನ್ನ ಎಂಬುದು ಆಚಾರಿ ಶಬ್ದಕ್ಕಿರುವ ಅರ್ಥ. ಆಚಾರವನ್ನು ಪಾಲಿಸುವವನೇ ಆಚಾರಿ. ಆಚಾರ್ಯನೆಂದರೆ ಅವನು ವೇದಶಾಸ್ತ್ರ ಪುರಾಣಗಳ ಮರ್ಮವನ್ನು ಅರಿತಿರುತ್ತಾನೆ. ತಾನು ಸದಾಚಾರದಲ್ಲಿ ನೆಲೆ ನಿಂತವನಾಗಿದ್ದು ಸಾಧಕರನ್ನು ಕೂಡ ನೆಲೆಗೊಳಿಸುತ್ತಾನೆ. ಆದ್ದರಿಂದ ಅವನು ಆಚಾರ್ಯನೆನಿಸುತ್ತಾನೆ ಎಂದು ಬಣ್ಣಿಸಲಾಗಿದೆ. ವಿಶ್ವಕರ್ಮ ಪರಂಪರೆಯ ಋಷಿ ಮುನಿಗಳು ಯಜ್ಞ ಯಾಗಾದಿಗಳಲ್ಲಿ ಆಚಾರ್ಯ ಸ್ಥಾನವನ್ನು ಅಲಂಕರಿಸುತ್ತಿದ್ದುದರಿಂದ ಅವರಿಗೆ ಆಚಾರ್ಯ ಎಂಬ ಹೆಸರು ಸಾರ್ಥಕವಾಗಿ ಕೂಡಿಬಂದಿದೆ. ಈಗ ವಿಶ್ವಕರ್ಮರಿಗಿರುವ ಉಪನಾಮಗಳಲ್ಲಿ ಆಚಾರ್ಯ, ಆಚಾರ್ ಎಂಬುವು ಹೆಚ್ಚು ಪ್ರಚಲಿತವಾಗಿವೆ. ಗ್ರಾಮಾಂತರಗಳಲ್ಲಿ ಆಚಾರಿ ಎಂಬ ರೂಪವು ಬಳಕೆಯಲ್ಲಿದೆ. ಶಿಲ್ಪಿ ಎಂಬಾತನು ವಿಶ್ವಕರ್ಮ ಪರಬ್ರಹ್ಮನ ನಾಲ್ಕನೆಯದಾದ ತತ್ಪುರುಷ ಮೂರ್ತಿಯ ಮಾನಸ ಪುತ್ರನಾಗಿದ್ದಾನೆ. ಪಂಚಕರ್ಮಗಳಲ್ಲಿ ಒಂದಾದ ಪಾಷಾಣ ಶಿಲ್ಪ ಅಥವಾ ಶಿಲಾಶಿಲ್ಪಕ್ಕೆ ಅವನು ಪ್ರಭುವಾಗಿದ್ದಾನೆ. ಆದರೆ ಈ ಶಿಲ್ಪಿ ಎಂಬ ಶಬ್ದವು ಅಷ್ಟಕ್ಕೆ ಸೀಮಿತವಾಗದೆ ಇನ್ನೂ ವಿಶಾಲವಾದ ಅರ್ಥವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ಕಬ್ಬಿಣ, ಮರ, ಕಂಚು, ಕಲ್ಲು ಮತ್ತು ಚಿನ್ನ ಎಂಬ ಐದು ಕರ್ಮಗಳು ಶಿಲ್ಪ ಎಂದೆನಿಸಿ ಅವುಗಳನ್ನು ತಮ್ಮದಾಗಿಸಿಕೊಂಡ ಎಲ್ಲರೂ ಶಿಲ್ಪಿ ಎನಿಸಿಕೊಳ್ಳುತ್ತಾರೆ. ವಿಶ್ವಕರ್ಮರು ಕೈಗೊಳ್ಳುವ ಯಜ್ಞ ಯಾಗಾದಿ ಕರ್ಮಗಳನ್ನು ಕೂಡ ಶಿಲ್ಪಕರ್ಮ ಎಂದೇ ನಿರ್ದೇಶಿಸಲಾಗಿದೆ. ದಿವ್ಯವಾದ ಸಮಾಧಿ ಸ್ಥಿತಿಯನ್ನು ಅಂದರೆ ಧ್ಯಾನ ಸ್ಥಿತಿಯನ್ನು ಶಿಲ್ಪ ಎಂದು ಹೆಸರಿಸಿದ್ದಾರೆ. ಶಿಲ್ಪಂ ತು ಮಾನಸಂ ಕರ್ಮ, ಶಿಲ್ಪವಾದರೂ ಮನಸ್ಸಿನಿಂದಾಗುವ ಕರ್ಮ ಎಂದು ಬಣ್ಣಿಸಿದ್ದಾರೆ. ಶಿಲ್ಪವೆಂಬುದು ಸಮಾಧಿ ಸ್ಥಿತಿಯಲ್ಲಿ ಚಿಂತನೆ ಮಾಡಿ ಕಂಡುಕೊಂಡ ತತ್ವವಾಗಿದೆ. ಅದು ಮೊದಲಿಗೆ ಅಂತರಂಗದ ಆವಿಷ್ಕಾರವಾಗಿರುತ್ತದೆ. ತರುವಾಯ ಅದು ಶಿಲ್ಪಿಯ ಕೈಗಳಿಂದ ಬಹಿರಂಗ ರೂಪವನ್ನು ಅಂದರೆ ಕಣ್ಣಿಗೆ ಕಾಣುವ ರೂಪವನ್ನು ತಳೆದುಕೊಳ್ಳುತ್ತದೆ. ವಿಶ್ವವನ್ನು ಸೃಷ್ಟಿಸಿದ ವಿಶ್ವಕರ್ಮ ಪರಬ್ರಹ್ಮನೇ ಆದಿಶಿಲ್ಪಿ ಎನಿಸಿದ್ದಾನೆ. ಅವನ ಆರಾಧಕರಾದ ಐದು ಕುಲದವರು ಬಗೆ ಬಗೆಯ ಸೃಷ್ಟಿ ಕಾರ್ಯಗಳನ್ನು ಮಾಡುತ್ತಾ ಶಿಲ್ಪಿ ಎಂಬ ನಾಮಧೇಯಕ್ಕೆ ತಕ್ಕವರಾಗಿದ್ದಾರೆ. ಶಿಲ್ಪಿಯನ್ನೇ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಚೆನ್ನಾಗಿ ಮಾಡಿದವನು ಎಂಬುದು ಅದರ ತಾತ್ಪರ್ಯವೆನ್ನಬಹುದು. ವಿಶ್ವಕರ್ಮ ಪರಬ್ರಹ್ಮನು ಪ್ರಥಮ ಸಂಸ್ಕೃತಿಯಾಗಿ ತನ್ನ ಕುಲಕ್ಕೆ ಸೇರಿದವರನ್ನು ಕೂಡ ಸಂಸ್ಕೃತಿಗಳಾಗಿಸಿದ್ದಾನೆ. ಶಿಲ್ಪಿಯ ಲಕ್ಷಣಗಳು. ಈ ಐದು ಬಗೆಯ ಶಿಲ್ಪ ಕಾರ್ಯಗಳನ್ನು ನಿರ್ವಹಿಸುವ ಶಿಲ್ಪಿಯು ಸಕಲ ಶಾಸ್ತ್ರ ಪಾರಂಗತನಾಗಿರಬೇಕು, ಸರ್ವಾಂಗಪೂರ್ಣನು ನಿರೋಗಿಯೂ ಆಗಿರಬೇಕು, ಧಾರ್ಮಿಕನು ಅಸೂಯಾರಹಿತನು ಆಗಿರಬೇಕು, ಸತ್ಯವಂತನು ಜಿತೇಂದ್ರಿಯನು ಆಗಿರಬೇಕು. ಆಯಾ ಪ್ರದೇಶಗಳ ನಂಬಿಕೆ ನಡವಳಿಕೆಗಳ ದೇಶಾಚಾರವನ್ನು ಅರಿತವನಾಗಿರಬೇಕು, ದಯಾಪರನು ವ್ಯಸನಗಳಿಂದ ಮುಕ್ತನು ಆಗಿರಬೇಕು, ಗುರುಭಕ್ತನು ದೈವ ಭಕ್ತನು ಆಗಿರಬೇಕು. ವಿಶ್ವಕರ್ಮ ಬ್ರಾಹ್ಮಣರ ಲೋಕೋಪಕಾರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಈ ನಾಲ್ಕು ವರ್ಣ ಧರ್ಮಗಳು ಪ್ರಚಲಿತವಾಗಿದ್ದ ಕಾಲದಲ್ಲಿ ವಿಶ್ವಕರ್ಮರು ತಮ್ಮ ಕಸಬುಗಳಿಗೆ ಬೇಕಾಗುತ್ತಿದ್ದ ತಿದಿ, ಅಡಿಗಲ್ಲು, ಸುತ್ತಿಗೆ, ಇಕ್ಕಳ, ಉಳಿ, ಅರ, ಗರಗಸ, ಹತ್ತರಿ, ಬಾಚಿ, ಬೈರಿಗೆ, ಮೂಲೆ ಮಟ್ಟ, ಉಸಿ, ಎರಕ ಹೊಯ್ಯುವ ಸಾಮಗ್ರಿಗಳು, ಸೀಳುವ, ಕೆತ್ತುವ, ಕೊರೆಯುವ ಚಿಕ್ಕ ದೊಡ್ಡ ಚಾನಗಳು, ಚಿಮುಟ, ಮೂಸೆ, ಓರೆಗಲ್ಲು ಮುಂತಾದ ನೂರಾರು ಸಲಕರಣೆಗಳನ್ನು ತಾವೇ ತಯಾರಿಸಿಕೊಳ್ಳುತ್ತಿದ್ದರು.
ಕಮ್ಮಾರರಿಗೆ ಬೇಕಾಗುವ ಸುತ್ತಿಗೆಗೂ ಚೀನಿವಾರರಿಗೆ ಬೇಕಾಗುವ ಸುತ್ತಿಗೆಗೂ ಅಜಗಜಾಂತರ. ಹೀಗೆ ವಿಶ್ವಕರ್ಮರು ತಾವು ತಯಾರಿಸಿಕೊಂಡ ಹತ್ಯಾರುಗಳ ಬಲದಿಂದ ನಾಲ್ಕು ವರ್ಣಗಳ ಜನರಿಗೆ ಸರ್ವೇ ಸಾಮಾನ್ಯವಾಗಿ ಬೇಕಾಗುವ ಮನೆಯ ಬಾಗಿಲುಗಳು, ಬೀಗಗಳು, ಕಿಟಕಿಗಳು, ಕೊಂಡಿಗಳು, ಚಿಲಕಗಳು, ಪೆಟ್ಟಿಗೆಗಳು, ಮಂಚಗಳು, ಮನೆಗಳು, ಕುರ್ಚಿಗಳು, ಮೇಜುಗಳು ಮುಂತಾದವುಗಳನ್ನು ಮಾಡಿಕೊಡುತ್ತಿದ್ದರು. ಗೃಹ ಬಳಕೆಗೆ ಬೇಕಾಗುವ ಸೌಟುಗಳು, ಮುಕ್ಕಾಲಿಗೆ ಕಡಗೋಲು, ಲಟ್ಟಣಿಗೆ ತೊಟ್ಟಿಲುಗಳು, ನೀರಿನ ಬಾನಿಗಳು, ಬಾವಿಯ ರಾಟೆಗಳು, ಬಹು ಬಗೆಯ ಪಾತ್ರೆ ಪರಟೆಗಳು, ಮಕ್ಕಳ ಆಟದ ಸಾಮಾನುಗಳು, ದೇವರ ಮನೆಯ ಸಣ್ಣ ಪುಟ್ಟ ಎರಕದ ವಿಗ್ರಹಗಳು, ಮಂದಾಸನಗಳು, ಪೂಜಾ ಪರಿಕರಗಳು ಮುಂತಾದವನ್ನು ಸಿದ್ಧ ಮಾಡಿಕೊಡುತ್ತಿದ್ದರು. ಯಾವುದಾದರೊಂದು ಜಾನಪದ ವಸ್ತು ಸಂಗ್ರಹಾಲಯಕ್ಕೆ ಹೋದರೆ ವಿಶ್ವಕರ್ಮರು ಅದೆಷ್ಟು ವೈವಿಧ್ಯಮಯವೂ ಗೃಹೋಪಯೋಗಿಯೂ ಆದ ಕಬ್ಬಿಣದ ಮತ್ತು ಮರದ ಸಾಮಗ್ರಿಗಳನ್ನು ಒದಗಿಸಿಕೊಡುತ್ತಿದ್ದರು ಎಂಬುದನ್ನು ನೋಡಿದರೆ ಅಚ್ಚರಿಯಾಗುವುದಿರುವುದಿಲ್ಲ. ತಯಾರಿಸಿಕೊಡುತ್ತಿದ್ದ ಆಭರಣಗಳಂತೂ ಬಣ್ಣಿಸಲಾಗದಷ್ಟು ವೈವಿಧ್ಯಮಯವಾಗಿರುತ್ತಿದ್ದವು. ಇನ್ನು ವರ್ಣ ಧರ್ಮದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಬ್ರಾಹ್ಮಣರಿಗೂ ಆಗ ಮೋಕ್ತ ದೇವಾಲಯಗಳಿಗೂ ವಿಶೇಷವಾದ ನಂಟು. ಕಲಾತ್ಮಕವಾದ ಬಾಗಿಲುಗಳು, ಗೋಡೆಗಳು, ಗೋಡೆಗಳ ಮೇಲೆ ಶಿಲ್ಪಗಳು, ಚಿತ್ರಕಲೆಯ ಕೆಲಸ, ಗರ್ಭಗುಡಿಗಳ ಲಿಂಗಗಳು ಮತ್ತು ದೇವತಾ ಮೂರ್ತಿಗಳು, ರಥಗಳು, ಲೋಹದ ಉತ್ಸವ ಮೂರ್ತಿಗಳು, ದೊಡ್ಡ ಗಂಟೆಗಳು, ಕಾಲು ದೀಪಗಳು, ತೂಗು ದೀಪಗಳು, ನಂದಾದೀಪಗಳು, ಏಕಾರತಿ, ಪಂಚಾರತಿ, ಕುಂಭಾರತಿ, ರಥಾರತಿ ಮುಂತಾದ ವಿವಿಧ ಆರತಿ ಬೆಳಗುವ ಸಾಧನಗಳು, ದೇವರಗಳಿಗೆ ತೊಡಿಸುವ ವಿವಿಧ ಅಂಗಾಂಗಗಳ ಕವಚಗಳು, ಕಿರೀಟವೇ ಮೊದಲಾದವುಗಳನ್ನು ವಿಶ್ವಕರ್ಮರು ಮಾಡಿಕೊಡುತ್ತಿದ್ದರು. ಗ್ರಾಮ ದೇವತೆಗಳ ವರ್ಣಮಯ ಕಾಷ್ಟ ವಿಗ್ರಹಗಳನ್ನು ತಯಾರಿಸಿಕೊಡುತ್ತಿದ್ದರು. ರಾಜ್ಯ ಮಹಾರಾಜರಿಗೆ ಮತ್ತು ವಿವಿಧ ಜಾತಿ ವರ್ಗಗಳಿಗೆ ಸೇರಿದ ಪಾಳೆಗಾರರಿಗೆ ಅರಮನೆಗಳು, ಕೋಟೆ ಕೊತ್ತಲುಗಳು, ಸಿಂಹಾಸನವೇ ಮೊದಲಾದ ಪೀಠೋಪಕರಣಗಳು, ಯುದ್ಧ ಸಾಮಗ್ರಿಗಳಾದ ಬಿಲ್ಲುಬಾನಗಳು, ಖಡ್ಗ ಖಟಾರಿಗಳು, ಈಟಿ ಗುರಾನಿಗಳು, ಶಿರಸ್ತ್ರಾನಾದಿ ರಕ್ಷಾ ಕವಚಗಳು ಮೊದಲಾದ ವಸ್ತು ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ವೈಶ್ಯರ ವ್ಯಾಪಾರ ಕರ್ಮಕ್ಕೆ ಬೇಕಾಗುವ ತಕ್ಕಡಿಗಳು, ತೂಕದ ಬೊಟ್ಟುಗಳು, ಅಳತೆಯ ಸೇರು, ಪಾವು, ಬಳ್ಳ, ಚಟಾಕುಗಳು, ಅವರು ವ್ಯಾಪಾರಕ್ಕೆ ದೂರ ದೇಶಗಳಿಗೆ ಹೋಗಲು ನಾವೆಗಳು, ಸಾಮಾನು ತುಂಬುವ ಪೇಟಾರಿಗಳು ಮುಂತಾದವುಗಳನ್ನು ಸಿದ್ಧ ಮಾಡಿಕೊಡುತ್ತಿದ್ದರು. ರೈತರ ವ್ಯವಸಾಯಕ್ಕೆ ಬೇಕಾಗುವ ನೇಗಿಲು, ಕುಂಟೆ, ಹಾರೆ, ಗುದ್ದಲಿ, ಪಿಕಾಸಿ, ಕೊಡಲಿ, ಕುಡಗೋಲು, ಎತ್ತಿನ ಬಂಡಿ ಮುಂತಾದ ಅನೇಕ ಬಗೆಯಾದ ಸಾಮಗ್ರಿಗಳನ್ನು ದೊರಕಿಸಿಕೊಡುತ್ತಿದ್ದರು. ಹೀಗೆ ಬ್ರಾಹ್ಮಣರು ಮಾಡುತ್ತಿದ್ದ ದೇವಾಲಯ ಸಂಸ್ಕೃತಿಯ ರಕ್ಷಣೆಗೆ ಕ್ಷೇತ್ರಿಯರು ನೀಡುತ್ತಿದ್ದ ರಕ್ಷಣಾ ಕಾರ್ಯಕ್ಕೆ ವೈಶ್ಯರು ಮಾಡುತ್ತಿದ್ದ ವ್ಯಾಪಾರ ಸಪಾರಗಳಿಗೆ ರೈತರು ಬೆಳೆದುಕೊಡುತ್ತಿದ್ದ ಬಹು ಬಗೆಯ ಆಹಾರ ಪದಾರ್ಥಗಳಿಗೆ ವಿಶ್ವಕರ್ಮ ಬ್ರಾಹ್ಮಣರೇ ಮೂಲ ಮೂರ್ತಿಗಳಾಗಿರುತ್ತಿದ್ದರು. ವಿಜ್ಞಾನದ ಬೆಳವಣಿಗೆಯಿಂದಾಗಿ ಇಂದು ವರ್ಣ ಧರ್ಮದ ಕಟ್ಟುಪಾಡು ಸಡಿಲವಾಗಿದ್ದರೂ ವಿಶ್ವಕರ್ಮರ ಸೇವೆಯಿಂದ ಉಪಕಾರ ಪಡೆಯದಿರುವ ಯಾವ ಜಾತಿ ಜನಾಂಗವೂ ಇಲ್ಲ. ಈ ಕಾರಣಗಳಿಂದಾಗಿ ವಿಶ್ವಕರ್ಮರು ಸಮಾಜದ ಎಲ್ಲ ವರ್ಗದವರಿಗೂ ಆತ್ಮೀಯರಾಗಿದ್ದಾರೆ. ಅವರ ವೃತ್ತಿಯೇ ಹಾಗೆ, ಎಲ್ಲರನ್ನೂ ಸ್ನೇಹ ಸೂತ್ರದಲ್ಲಿ ಒಂದು ಮಾಡಿದೆ. ಬಗೆ ಬಗೆಯ ಲೋಹ ಶಿಲ್ಪ ಕಾಷ್ಟ ಶಿಲ್ಪಗಳಿಗೆ ಮಾತ್ರವೇ ಅಧಿಕಾರಿಗಳಲ್ಲದೆ ಮೃತ್ತಿಕ ಶಿಲ್ಪಕ್ಕೂ, ಅಂದರೆ ಮಣ್ಣಿನಿಂದ ಮಾಡುವ ಮೂರ್ತಿಗಳು ಮತ್ತು ಬೊಂಬೆಗಳಿಗೂ ಅವರೇ ಅಧಿಕಾರಿಗಳಾಗಿದ್ದಾರೆ.